नमस्कार इट्स सोना न्यूज ಮೊದಲಿಗೆ ಹೆಡ್ಲೈನ್ಸ್ ಕೊರೋನಾ ಹಿನ್ನೆಲೆಯಲ್ಲಿ ಮಂಡ್ಯದಲ್ಲಿ ಸರಳ ಕನ್ನಡ ರಾಜ್ಯೋತ್ಸವ ಆಚರಣೆಗೆ ನಿರ್ಧಾರ ಜಿಲ್ಲಾಧಿಕಾರಿಗಳ ನೇತೃತ್ವದ ಅಧಿಕಾರಿಗಳ ಸಭೆಯಲ್ಲಿ ನಿರ್ಣಯ ಮೆರವಣಿಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಂಪೂರ್ಣ ರದ್ದು ಮೇಕೆ ಫಾರಂ ನಿಂದ 19 ಮೇಕೆಗಳನ್ನು ಕದ್ದೊಯ್ದ ಖದೀಮರು ಹಲಗೂರು ಸಮೀಪ ಗೊಲ್ಲಹಳ್ಳಿಯಲ್ಲಿ ಘಟನೆ ಬದುಕಿನ ಆಸರೆ ಕಳೆದುಕೊಂಡು ಕಣ್ಣೀರಿಟ್ಟ ಅನ್ನದಾತ ಮಧುವಣಗಿತ್ತಿಯಂತೆ ಶೃಂಗಾರಗೊಂಡ ಸಾಂಸ್ಕೃತಿಕ ನಗರಿ ಮೈಸೂರು ಎತ್ತ ನೋಡಿದರೂ ಬಣ್ಣ ಬಣ್ಣದ ವಿದ್ಯುತ್ ದೀಪಾಲಂಕಾರಗಳ ಶೃಂಗಾರ ಕಣ್ಮನ ಸೆಳೆಯುತ್ತಿರುವ ಪ್ರಮುಖ ರಸ್ತೆಗಳು ಪಿಡಿಒ ವರ್ಗಾವಣೆಗೆ ವ್ಯಾಪಕ ಖಂಡನೆ ಹಲಗೂರಿನಲ್ಲಿ ಗ್ರಾಮಸ್ಥರಿಂದ ಪ್ರತಿಭಟನೆ ವರ್ಗಾವಣೆ ವಾಪಸ್ ಪಡೆಯಲು ಆಗ್ರಹ ಮಾನವೀಯತೆ ಮೆರೆಯುತ್ತಿರುವ ಮಳವಳ್ಳಿಯ ಯುವಕರು ಮಾನಸಿಕ ಅಸ್ವಸ್ಥರನ್ನು ಆರೈಕೆ ಮಾಡುತ್ತಿರುವ ಪರಿ ಆರೋಗ್ಯ ತಪಾಸಣೆಗೆ ಚಿಂತನೆ ಮೇಲುಕೋಟೆಗೆ ರಾಜ್ಯ ಚುನಾವಣಾ ಆಯುಕ್ತ ಸಂಜೀವ್ ಕುಮಾರ್ ಭೇಟಿ ತಿರುವನಾರಾಯಣನಿಗೆ ವಿಶೇಷ ಪೂಜೆ ಮಂಡ್ಯ ಜಿಲ್ಲೆಯಲ್ಲಿ ತಮ್ಮ ಕರ್ತವ್ಯ ನಿರ್ವಹಣೆ ಬಗ್ಗೆ ಮೆಲುಕು ಹಾಕಿದ ಆಯುಕ್ತರು ಕೊರೋನಾ ಹಿನ್ನೆಲೆಯಲ್ಲಿ ನವೆಂಬರ್ 1ರಂದು ನಡೆಯಲಿರುವ ಕನ್ನಡ ರಾಜ್ಯೋತ್ಸವವನ್ನು ಸರಳ ಮತ್ತು ಅರ್ಥಪೂರ್ಣವಾಗಿ ಆಚರಿಸಲು ಜಿಲ್ಲಾಡಳಿತ ನಿರ್ಧರಿಸಿದೆ ಜಿಲ್ಲಾಧಿಕಾರಿಗಳ ಸಭಾಂಗಣದಲ್ಲಿ ಜಿಲ್ಲಾಧಿಕಾರಿಗಳಾದಂಥ ಡಾಕ್ಟರ್ ಎಂ ವಿ ವೆಂಕಟೇಶ್ ರವರ ಅಧ್ಯಕ್ಷತೆಯಲ್ಲಿ ನಡೆದ ಕನ್ನಡ ರಾಜ್ಯೋತ್ಸವ ಆಚರಣೆ ಕುರಿತ ಪೂರ್ವಭಾವಿ ಸಿದ್ಧತಾ ಸಭೆಯಲ್ಲಿ ಕೊರೋನಾ ವ್ಯಾಪಕವಾಗಿ ಹರಡುತ್ತಿರುವ ಹಿನ್ನೆಲೆಯಲ್ಲಿ ಯಾವುದೇ ತೊಂದರೆಯಾಗದಂತೆ ಸರಳ ಮತ್ತು ಅರ್ಥಪೂರ್ಣವಾಗಿ ಆಚರಿಸಲು ತೀರ್ಮಾನಿಸಲಾಯಿತು ಜಿಲ್ಲಾ ಉಸ್ತುವಾರಿ ಸಚಿವರು ಸಹಜವಾಗಿ ಅವರು ಧ್ವಜಾರೋಹಣವನ್ನು ಮಾಡ್ತಾರೆ ರಾಷ್ಟ್ರಗೀತೆ ನಾಡಗೀತೆಗಳು ಸಹಜವಾಗಿಯೇ ಇರ್ತವೆ ಪೆರೇಡ್ಗೆ ಅವಕಾಶ ಮಾಡಿಕೊಳ್ಳಲಾಗ್ತದೆ ಆದರೆ ಯಾವುದೇ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇರುವುದಿಲ್ಲ ಸ್ತಬ್ಧ ಚಿತ್ರಗಳು ಇರುವುದಿಲ್ಲ ವಿಶೇಷವಾಗಿ ಕೊರೋನಾ ಜಾಗೃತಿ ಹಿನ್ನೆಲೆಯಲ್ಲಿ ಮಾಸ್ಕ್ ಸ್ಯಾನಿಟೈಸರ್ ಇತರೆ ಯಾವುದೇ ಏನೇನಿದೆ ನಿಯಮಗಳು ಎಲ್ಲವನ್ನು ಪಾಲಿಸುವ ಮೂಲಕ ಅತಿ ಜಾಗೃತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಆಚರಣೆ ಮಾಡಬೇಕು ಅನ್ನುವಂಥ ಆದೇಶವನ್ನು ಜಿಲ್ಲಾಧಿಕಾರಿಗಳು ನೀಡಿದ್ದಾರೆ ಜಿಲ್ಲಾಧಿಕಾರಿಗಳು ಏನು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾಧಿಕಾರಿಗಳು ಬೆಳಗ್ಗೆ 9 ಗಂಟೆಗೆ ಜಿಲ್ಲಾ ಕ್ರೀಡಾಂಗಣದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಿಂದ ಧ್ವಜಾರೋಹಣ ಕಾರ್ಯಕ್ರಮ ನೆರವೇರಲಿದ್ದು ಕಾರ್ಯಕ್ರಮ ಸಿದ್ಧತೆಗೆ ವಿವಿಧ ಸಮಿತಿಗಳನ್ನು ರಚಿಸಲಾಗಿದೆ ಸಮಿತಿಗಳು ಜವಾಬ್ದಾರಿಯಿಂದ ಕಾರ್ಯನಿರ್ವಹಿಸಬೇಕು ಎಂದು ಸೂಚಿಸಿದರು ಹೋಮ್ಗಾರ್ಡ್ ಅಬಕಾರಿ ಅರಣ್ಯ ಹಾಗೂ ಪೊಲೀಸ್ ಇಲಾಖೆಯಿಂದ ಪೆರೇಡ್ಗೆ ಅವಕಾಶವಿದ್ದು ಮೆರವಣಿಗೆಗೆ ಅವಕಾಶವಿರುವುದಿಲ್ಲ ಧ್ವಜಾರೋಹಣ ವ್ಯವಸ್ಥೆ ಮಾಡಲು ಪೊಲೀಸ್ ಇಲಾಖೆ ತಹಶೀಲ್ದಾರ್ ಹಾಗೂ ಯುವಜನ ಸೇವಾ ಹಾಗೂ ಕ್ರೀಡಾ ಇಲಾಖೆಗೆ ಜವಾಬ್ದಾರಿಯನ್ನು ವಹಿಸಲಾಯಿತು ಕಾರ್ಯಕ್ರಮದಲ್ಲಿ ರಾಷ್ಟ್ರಗೀತೆ ನಾಡಗೀತೆ ಹಾಗೂ ಕುವೆಂಪು ವಿರಚಿತ ನೇಗಿಲ ಯೋಗಿ ಗೀತೆಯನ್ನು ಹಾಡಿಸುವ ವ್ಯವಸ್ಥೆಯನ್ನು ಸಂಬಂಧಿಸಿದ ಅಧಿಕಾರಿಗಳಿಗೆ ತಿಳಿಸಲಾಯಿತು ಜಿಲ್ಲಾ ಕ್ರೀಡಾಂಗಣದ ಸ್ವಚ್ಛತೆ ಶುದ್ಧ ಕುಡಿಯುವ ನೀರು ವೇದಿಕೆ ವಿದ್ಯುತ್ ಧ್ವನಿವರ್ಧಕಗಳು ಹಾಗೂ ಜನರೇಟರ್ ಆಸನಗಳ ವ್ಯವಸ್ಥೆಗಳ ಜೊತೆಗೆ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡುವಂತೆ ಪೊಲೀಸ್ ಇಲಾಖೆಗೆ ಸೂಚಿಸಿದರು ಕಾರ್ಯಕ್ರಮದಲ್ಲಿ ಕಡ್ಡಾಯವಾಗಿ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಪಾಲ್ಗೊಳ್ಳಬೇಕು ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಪ್ರತಿಯೊಬ್ಬರೂ ಮಾಸ್ಕ್ ಅನ್ನು ಕಡ್ಡಾಯವಾಗಿ ಧರಿಸುವ ಮೂಲಕ ಸಾಮಾಜಿಕ ಅಂತರವನ್ನ ಕಾಯ್ದುಕೊಳ್ಳಬೇಕು ಪ್ರವೇಶ ದ್ವಾರದಲ್ಲಿ ಥರ್ಮಲ್ ಸ್ಕ್ಯಾನಿಂಗ್ ಸ್ಯಾನಿಟೈಸರ್ ವ್ಯವಸ್ಥೆ ಮಾಡಲು ತಿಳಿಸಿದರು ಕಾರ್ಯಕ್ರಮ ಯಶಸ್ವಿಗೊಳಿಸಲು ವಿವಿಧ ಸಮಿತಿಗಳನ್ನು ರಚಿಸಲಾಗಿದ್ದು ಸಮಿತಿಗೆ ವಹಿಸಿದ ಜವಾಬ್ದಾರಿಯನ್ನ ಪಾಲಿಸಬೇಕು ಶಿಷ್ಟಾಚಾರಕ್ಕೆ ಲೋಪವಾಗದಂತೆ ಧ್ವಜ ಸಂಹಿತೆಗೆ ಯಾವುದೇ ತರಹದ ಅಪಚಾರವಾಗದಂತೆ ನೋಡಿಕೊಳ್ಳಲು ಈ ಸಂದರ್ಭದಲ್ಲಿ ಸೂಚಿಸಲಾಯಿತು ಸಭೆಯಲ್ಲಿ ಪ್ರಕಾಶ್ ಶೈಲಜಾ ನೇಹಾ ಜೈನ್ ಹಾಗೂ ಜಿಲ್ಲಾ ಮಟ್ಟದ ವಿವಿಧ ಅಧಿಕಾರಿಗಳು ಉಪಸ್ಥಿತರಿದ್ದರು ಕೊರೋನಾ ಒಡತ ಹಾಗೂ ನಿರಂತರ ಮಳೆಯಿಂದ ತತ್ತರಿಸಿರುವ ರೈತರಿಗೆ ಕಳ್ಳರು ಮತ್ತೊಂದು ರೀತಿಯಲ್ಲಿ ಬಾಧೆ ನೀಡುತ್ತಿದ್ದಾರೆ ಹಲಗೂರು ಸಮೀಪದ ಗೊಲ್ಲಹಳ್ಳಿ ಗ್ರಾಮದ ಕರಿಗೌಡ ಎಂಬುವರಿಗೆ ಸೇರಿದ ಜಮೀನಿನಲ್ಲಿ ನೂತನವಾಗಿ ನಿರ್ಮಾಣ ಮಾಡಿದಂತಹ ಮೇಕೆ ಫಾರಂನಲ್ಲಿ 19 ಮೇಕೆಗಳನ್ನು ಕದೀಮರು ಕದ್ದು ಪರಾರಿಯಾಗಿದ್ದಾರೆ ಇದರಿಂದ ಸಂಕಷ್ಟಕ್ಕೆ ಸಿಲುಕಿರುವ ರೈತ ಕರಿಗೌಡ ಕಣ್ಣೀರಿಟ್ಟಿದ್ದಾರೆ ದೇವಾಲಯಗಳಲ್ಲಿ ಕಳ್ಳತನ ಮಾಡಿ ಆಯಿತು ಬೇರೆ ಬೇರೆ ಜಾಗಗಳಲ್ಲಿ ಕಳ್ಳತನ ಮಾಡಿ ಆಯಿತು ಕಿಟ್ ಪಾಕೆಟ್ ಮಾಡಿ ಆಯಿತು ಎಲ್ಲ ಮಾಡಿ ಆಯಿತು ಈಗ ಸಿಕ್ಕಿದ್ದು ಏನಂದರೆ ಕುರಿ ಮೇಕೆಗಳು ಎಕ್ಸೆಟ್ರಾ ಎಕ್ಸೆಟ್ರಾ ಈಗ ಅದಕ್ಕೂ ಕೂಡ ಕಳ್ಳರು ಕಣ್ಣೀರಿಟ್ಟಿರುವಂಥದ್ದು ಬಹಳ ಆತಂಕಕಾರಿ ಬೆಳವಣಿಗೆ ಈಗ ಪೊಲೀಸ್ನವರು ಈಗ ಎಲ್ಲ ಬಿಟ್ಟು ಕುರಿ ಮೇಕೆಗಳ ಕಡೆಗೆ ಕಣ್ಣಾಯಿಸುವಂಥ ಪರಿಸ್ಥಿತಿ ಬಂದಿದೆ ಅನಿವಾರ್ಯ ಅದನ್ನು ನೋಡ್ಕೋಬೇಕಾಗ್ತದೆ ಯಾಕಂದರೆ ಅನ್ನದಾತನ ಬದುಕು ಜಾನುವಾರುಗಳು ಜಾನುವಾರು ಇಲ್ಲ ಅಂತಂದರೆ ರೈತ ಅತಂತ್ರನಾಗ್ತಾನೆ ಅನ್ನುವಂಥದ್ದು ಭಾಗಶಃ ಈ ಪ್ರಕರಣಗಳು ಹೆಚ್ಚಾಗ್ತಿದೆ ಅನ್ನುವಂಥದ್ದು ಈ ಬಗ್ಗೆ ಪೊಲೀಸ್ ಇಲಾಖೆ ಮತ್ತು ಸಂಬಂಧಪಟ್ಟವರು ಗಮನಹರಿಸಲಿ ಅನ್ನುವಂಥದ್ದು ಸ್ವರ್ಣವಾಹಿನಿಯ ರಾತ್ರಿ ಸಮಯ ಕಟ್ಟರ್ ಬಳಸಿ ಫಾರಂಗೆ ಹಾಕಿದ್ದ ಮೆಸ್ ಕತ್ತರಿಸಿರುವ ಕದೀಮರು 19 ಮೇಕೆಗಳನ್ನು ಕದ್ದು ಪರಾರಿಯಾಗಿದ್ದಾರೆ ಈ ಕುರಿತು ಕಣ್ಣೀರಿಡುತ್ತಿದ್ದ ರೈತ ಕರಿಗೌಡ ಘಟನೆಯನ್ನು ವಿವರಿಸಿದ್ದು ಹೀಗೆ ನಾಲ್ಕು ಮರಿ ಬಿಟ್ಬಿಟ್ಟು ಆಡು ಪೂರ್ತಿ ಪಲಿನಾಡು ಎಲ್ಲ ಎತ್ಕೊಂಡು ರಾತ್ರಿ 11:30 ನನ್ನ ಮಗ ಇಲ್ಲೇ ಇದ್ದ 11:30 ಮನೆ ಕತ್ತಿದ್ದಿಲ್ಲಿ
ನಮ್ಮ ಮನೆಗಿದ್ದ ಮಳೆ ಬತ್ತಲ್ಲ ಅಂದ್ಬಿಟ್ಟು ಮನೆಗೆ ಹೋದಾಗ ಬ್ರಾಕಲ್ ಡೋರ್ನ ಕಟ್ ಮಾಡಿ ಕಟ್ಟಿರಲಿ, ಆಡೆಲ್ಲ ತಂಪಾತಂದು ತುಂಬಿಕೊಂಡವ್ರೆ. ಲಕ್ಷಾಂತರ ರೂಪಾಯಿ ನಷ್ಟ ಅನುಭವಿಸಿರುವ ಕರಿಗೌಡರ ಪುತ್ರ ನಾಗೇಶ್ ಮಾತನಾಡಿ, ವ್ಯಾಪಾರ ಮಾಡಿಕೊಂಡು ಜೀವನ ನಡೆಸುತ್ತಿದ್ದವು, ಕರೋನಾ ಬಂದ ಹಿನ್ನೆಲೆಯಲ್ಲಿ ವ್ಯಾಪಾರವಿಲ್ಲದ ಕಾರಣ ನಾನು ಈಗ ಮೇಕೆ ಸಾಕಣೆ ಮಾಡಲು ಕೈ ಹಾಕಿದ್ದೆ. ಆದರೆ ಕದ್ದೊಯ್ದಿರುವ 19 ಮೇಕೆಗಳಲ್ಲಿ 13 ಮೇಕೆಗಳು ಫಲವಾಗಿದ್ದು 5-10 ದಿನಗಳಲ್ಲಿ ಮರಿ ಹಾಕುತ್ತಿದ್ದವು. ಶೀಘ್ರವಾಗಿ ಕದೀಮರನ್ನು ಬಂಧಿಸಿ ತಮಗೆ ನ್ಯಾಯ ದೊರಕಿಸಿಕೊಡಬೇಕೆಂದು ತಮ್ಮ ಅಳಲನ್ನು ತೋಡಿಕೊಂಡರು. 19 ಆಡುಮರಿಯಲ್ಲಿ 16 ಪಲಿನಾಡು ಕೈ ಮುಗಿದು ಕೇಳ್ಕತ್ತೀನಿ, ಯಾಕೆಂದರೆ ಅದು ಕಟಿಂಗ್ ಮಾಡುವಂಥದ್ದಾಗಿದ್ದರೆ ಬೇಕಾದ್ರೆ ಏನೂ ತೊಂದರೆ ಆಯ್ತಿರಲಿಲ್ಲ. ಎಲ್ಲ ಪಲಿನಾಡಿರೋದ್ರಿಂದ ದಯಮಾಡಿ ಅದನ್ನು ಕಟ್ ಮಾಡಬೇಡಿ. ಅದ್ರ ಶಾಪ ನಮ್ಗೆ, ಯಾಕೆಂದರೆ ನಾವು ಇಷ್ಟು ದಿನ ಸಾಕಿದ್ದೀವಿ, ಅದ್ರ ಕಷ್ಟ ಏನು ಅಂತ ನಮ್ಗೆ ಗೊತ್ತು. ಪ್ರತಿಯೊಂದು ದಿನ ಅದನ್ನು ಯಾವ ಥರ ಸಾಕಿದ್ವಿ ಅಂತ ನಮ್ಗೆ ಗೊತ್ತು. ಇವತ್ತು ಕಳ್ಳತನ ಮಾಡ್ಕೊಂಡೋಗಿದ್ದಾರೆ, ದಯಮಾಡಿ ಅದನ್ನು ಕಾನೂನು ರೀತಿಯಲ್ಲಿ ಅದು ಕ್ರಮ ಜರುಗಿಸಿ. ಈ ಸಂಬಂಧ ಅಲಗೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ವಿಶ್ವವಿಖ್ಯಾತ ಮೈಸೂರು ದಸರಾ ಅಂದರೆ ವೈಭವದ ನಾಡಹಬ್ಬ. ನವರಾತ್ರಿಯ ಈ ಹಬ್ಬದಲ್ಲಿ ವಿಶೇಷಗಳ ಸರಮಾಲೆನೆ ಕಟ್ಟಿಕೊಳ್ತವೆ. ನಗರದಾದ್ಯಂತ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ತೆರೆದುಕೊಳ್ತವೆ. ವಸ್ತು ಪ್ರದರ್ಶನ, ಜಂಬೂ ಸವಾರಿ, ಪಂಜಿನ ಕವಾಯಿತು, ಹೀಗೆ ಒಂದೇ ಎರಡೇ ಹೇಳ್ತಾ ಹೋದರೆ ಹತ್ತಾರು ಹಲವಾರು. ಆದರೆ ಕೊರೋನಾ ಮಹಾಮಾರಿಯ ಹೊಡೆತಕ್ಕೆ ನಲುಗಿರುವ ರಾಜ್ಯ ಸರ್ಕಾರ ಎಲ್ಲ ಕಾರ್ಯಕ್ರಮಗಳನ್ನು ರದ್ದುಗೊಳಿಸಿ ಸರಳ ದಸರಾ ಆಚರಿಸಲು ತೀರ್ಮಾನಿಸಿದೆ. ಆದರೆ ದಸರಾ ವೈಭವಕ್ಕೆ ಮಾತ್ರ ಕೊರತೆ ಆದಂತೆ ಕಾಣ್ತಾ ಇಲ್ಲ. ಯಾಕಂದರೆ ಇಡೀ ಮೈಸೂರು ಬಣ್ಣ ಬಣ್ಣದ ದೀಪಗಳಿಂದ ಮಧು ಒಣಗಿತ್ತಿಯಂತೆ ಶೃಂಗಾರಗೊಂಡಿದೆ. ಈ ಕುರಿತು ಸ್ವರ್ಣವಾಹಿನಿ ಒಂದು ವಿಶೇಷವಾದಂಥ ವರದಿಯನ್ನು ತೆಗೆದುಕೊಂಡು ಬಂದಿದೆ. ಏನಂತೇಳಿದ್ರೆ, ಮೈಸೂರು ಅಂತಂದರೆ ಅದು ಹೆಸರು ಹೇಳ್ದಂಗೆ ಸಾಂಸ್ಕೃತಿಕ ನಗರಿ. ವಿಶೇಷವಾಗಿ ದಸರಾದಲ್ಲಿ ನೀವೇನು ನೋಡ್ತೀರೋ ಗೊತ್ತಿಲ್ಲ, 6 ಗಂಟೆಯಿಂದ ಭಾಗಶಃ 9 ಗಂಟೆ ತನಕ ವಿದ್ಯುತ್ ದೀಪಾಲಂಕಾರದ ವ್ಯವಸ್ಥೆ ಇರುತ್ತೆ. ಅದನ್ನು ನೋಡಬೇಕು, ಕಣ್ಣು ತುಂಬಿಕೊಳ್ಬೇಕು. ನಾವು ಅಕ್ಕಪಕ್ಕದಲ್ಲಿದ್ದರೂ ಕೂಡ ನೋಡಲಿಕ್ಕಾಗುವುದಿಲ್ಲ, ನಿಜವಾಗಿ ನೋಡಿಕೊಡಿ ಅದನ್ನು. ಆ ದೃಶ್ಯ ನೋಡ್ತಿದ್ರೆ ನಾವೆಲ್ಲೋ ಒಂದು ಕಡೆ ಸ್ವರ್ಗದಲ್ಲಿ ಇದ್ದೀವೇನೋ ಅನ್ನುವಂಥ ಭಾವನೆ ಬರ್ತದೆ ಅನ್ನುವಂಥದ್ದು. ಹಾಗಾಗಿ ನಿಜಕ್ಕೂ ಮೈಸೂರಿನ ಆ ಸಾಂಸ್ಕೃತಿಕ ನಗರಿಗೆ ಅದೊಂದು ಮೆರುಗು, ಒಂದು ವೈಭವ. ಅದರ ಬಗ್ಗೆ ಒಂದು ವರದಿ ಇದೆ. ದಸರಾ ವೈಭವಗಳಲ್ಲಿ ವಿದ್ಯುತ್ ದೀಪಾಲಂಕಾರ ಕೂಡ ಒಂದು ಪ್ರಮುಖವಾದ ಆಕರ್ಷಣೆ. ಎಲ್ಲ ಆಚರಣೆಗಳನ್ನು ಮೊಟಕುಗೊಳಿಸಿರುವ ಸರ್ಕಾರ ದೀಪಾಲಂಕಾರಕ್ಕೆ ಮಾತ್ರ ಯಾವುದೇ ನಿರ್ಬಂಧ ವಿಧಿಸಿಲ್ಲ. ಹಾಗಾಗಿ ಇಡೀ ಮೈಸೂರು ವಿದ್ಯುತ್ ದೀಪಾಲಂಕಾರದಿಂದ ಕಂಗೊಳಿಸುತ್ತಿದೆ. ಮೈಸೂರು ಬೆಂಗಳೂರು ಮುಖ್ಯ ರಸ್ತೆಯ ಕೊಲಂಬಿಯಾ ಆಸ್ಪತ್ರೆಯಿಂದ ಆರಂಭವಾಗುವ ದೀಪಾಲಂಕಾರ ನಗರದಾದ್ಯಂತ ತನ್ನ ಸೊಬಗನ್ನು ತೆರೆದುಕೊಳ್ಳುತ್ತದೆ. ಮೈಸೂರಿನ ಪ್ರಮುಖ ಸ್ಥಳಗಳಾದ ರೈಲ್ವೆ ಸ್ಟೇಷನ್, ದೇವರಾಜ ಅರಸು ರಸ್ತೆ, ಕೆಆರ್ ಸರ್ಕಲ್, ಆರ್ಗೇಟ್, ಚಾಮುಂಡಿ ದೇವಸ್ಥಾನದ ರಸ್ತೆ ಬಣ್ಣ ಬಣ್ಣದ ಚಿತ್ತಾಕರ್ಷಕ ದೀಪಾಲಂಕಾರಗಳಿಂದ ಕಣ್ಮನ ಸೆಳೆಯುತ್ತಿದೆ. ಇನ್ನು ಮೈಸೂರು ಅರಮನೆ, ಅಂಬಾವಿಲಾಸ ಅರಮನೆ ಅತ್ಯಾಕರ್ಷಕ ದೀಪಾಲಂಕಾರಗಳಿಂದ ನೋಡುಗರ ಮನಸೂರೆಗೊಳ್ಳುತ್ತಿವೆ. ವಸ್ತು ಪ್ರದರ್ಶನದ ಅಂಗಳದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್, ಶಿವಕುಮಾರ ಸ್ವಾಮೀಜಿ, ಮಹಾತ್ಮ ಗಾಂಧೀಜಿ, ನಾಲ್ವಡಿ ಕೃಷ್ಣರಾಜ ಒಡೆಯರ್, ಭಗವಾನ್ ಬುದ್ಧರವರ ದೀಪ ಪ್ರತಿಮೆಗಳು ಚಿತ್ತಾಕರ್ಷಕವಾಗಿವೆ. ಯುವ ಸಮುದಾಯದ ಆಕರ್ಷಕ ಕೇಂದ್ರವಾದ ಮೈಸೂರು ವಿಶ್ವವಿದ್ಯಾನಿಲಯವಂತೂ ದೇವಲೋಕದ ಇಂದ್ರನ ಅರಮನೆಯಂತೆ ನವನವೀನವಾಗಿದೆ. ಒಟ್ಟಿನಲ್ಲಿ ಸರ್ಕಾರ ಕೋವಿಡ್ ನಡುವೆಯೂ ಮೈಸೂರು ದಸರಾದ ವೈಭವವನ್ನು ಉಳಿಸಿಕೊಳ್ಳುವ ಪ್ರಯತ್ನ ಮಾಡುತ್ತಿರುವುದು ಎದ್ದು ಕಾಣುತ್ತಿದೆ. ಅಧಿಕಾರಿಯೊಬ್ಬರು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರೆ ಎಷ್ಟು ಜನ ಮೆಚ್ಚುಗೆ ವ್ಯಕ್ತಪಡಿಸ್ತಾರೆ ಅಂತಂದರೆ ನಿಜಕ್ಕೂ ಕೂಡ ಖುಷಿ ಅನಿಸುತ್ತೆ. ಹಲಗೂರಿನ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಶಶಿಧರನವರು ಪ್ರಾಮಾಣಿಕ ಅಧಿಕಾರಿಯಾಗಿದ್ದು ಅವರನ್ನು ವರ್ಗಾವಣೆ ಮಾಡಿರುವುದು ಸರಿಯಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿರ್ತಕ್ಕಂಥ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕೆಲವು ಊರುಗಳಲ್ಲಿ, ಕೆಲವು ಗ್ರಾಮಗಳಲ್ಲಿ, ಕೆಲವು ಜಿಲ್ಲೆಗಳಲ್ಲಿ ಏನಾಗುತ್ತೆ ಅಂತಂದರೆ, ಇವನು ಕರಪ್ಷನ್ನು, ಇವನನ್ನು ಆಚೆ ಕಳಿಸ್ಬಿಡಿ, ಇವನನ್ನ ವರ್ಗಾವಣೆ ಮಾಡಿಬಿಡಿ ಅಂತೇಳಿ ಪ್ರತಿಭಟನೆ ಮಾಡಿರೋದನ್ನು ನಾವು ನೋಡಿದ್ದೀವಿ. ಆದರೆ
ಸಾವಿರಕ್ಕೊಬ್ಬರು ಒಬ್ಬರು ಇಬ್ಬರು ಶಶಿಧರ್ ಅಂತ ಅವರು ಬರೆಯುತ್ತಾರೆ. ಅವರು ಪ್ರೀತಿಯನ್ನು ಗಳಿಸಿರ್ತಾರೆ, ಜನರ ಮೆಚ್ಚುಗೆಯನ್ನು ಗಳಿಸಿರ್ತಾರೆ. ಹಂಗಾಗಿ ಶಶಿಧರ್ ಅವರನ್ನು ವರ್ಗಾವಣೆ ಮಾಡಿಬಿಡಿ ಅಂತೇಳಿ ಜನರು ಪ್ರತಿಭಟನೆ ಮಾಡಿದ್ದಾರೆ. ಭಾಗಶಃ ಇದೊಂದು ಒಳ್ಳೆಯ ಬೆಳವಣಿಗೆ. ಪ್ರತಿಭಟನೆಯ ರೂಪರೇಷೆ ಹೇಗಿತ್ತು ನೋಡ್ಕೊಂಡು ಬಂದು. ಹಲಗೂರಿನ ಪ್ರಮುಖ ರಸ್ತೆಗಳಲ್ಲಿ ಪ್ರತಿಭಟನಾಕಾರರು ಮೆರವಣಿಗೆ ನಡೆಸಿ ನಂತರ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಅಭಿವೃದ್ಧಿ ಅಧಿಕಾರಿಗಳ ವರ್ಗಾವಣೆಯನ್ನು ತಕ್ಷಣ ರದ್ದುಪಡಿಸಬೇಕು ಎಂದು ಆಗ್ರಹಿಸಿ ಪ್ರತಿಭಟನೆ ನಡೆಸಲಾಯಿತು. ಈ ಸಂದರ್ಭದಲ್ಲಿ ರೈತ ಮುಖಂಡ ಶ್ರೀನಿವಾಸ್ ಮಾತನಾಡಿ, ಹಲಗೂರಿನ ಅಭಿವೃದ್ಧಿಗಾಗಿ ಕಂದಾಯ ವಸೂಲಿ, ಸ್ವಚ್ಛತೆ, ಪ್ಲಾಸ್ಟಿಕ್ ನಿಷೇಧ, ಭ್ರಷ್ಟಾಚಾರಕ್ಕೆ ಕಡಿವಾಣ, ಸಾರ್ವಜನಿಕರ ಸಮಸ್ಯೆಗಳನ್ನು ಪರಿಹರಿಸಲು ಸಾಮಾಜಿಕ ಜಾಲತಾಣಗಳ ಸದ್ಬಳಕೆ, ಪರಿಸರ ಕಾಳಜಿ, ನೀರಿನ ಅಭಾವ ಕುರಿತು ಜಾಗೃತಿ ಮತ್ತು ಇತರೆ ಅಭಿವೃದ್ಧಿ ಕೆಲಸಗಳನ್ನು ಮಾಡಿರುವುದರಿಂದ ಹಲಗೂರು ಗ್ರಾಮ ಪಂಚಾಯಿತಿಗೆ ಗಾಂಧಿ ಗ್ರಾಮ ಪುರಸ್ಕಾರ ಲಭಿಸಿರುವುದು ನಮಗೆಲ್ಲ ಹೆಮ್ಮೆಯ ವಿಷಯವಾಗಿದೆ. ಇದರಿಂದ ಹಲಗೂರಿನ ಕೀರ್ತಿಯನ್ನು ರಾಜ್ಯದಾದ್ಯಂತ ಹೆಚ್ಚಿಸಿದ್ದ ಪಿಡಿಒ ಕಾರ್ಯವೈಖರಿಗೆ ಕೈಗನ್ನಡಿಯಾಗಿದೆ. ಅವರನ್ನು ವರ್ಗಾವಣೆ ಮಾಡಿರುವುದು ಖಂಡನೀಯ. ಅವರನ್ನು ಹಲಗೂರು ಪಂಚಾಯಿತಿಯಲ್ಲೇ ಮುಂದುವರಿಸಬೇಕು ಎಂದು ಆಗ್ರಹಿಸಿದರು. ಮುಂಚೆ ಕೂತ್ಕೋದು, ಚಡ್ಡಿ ಹಾಕಬಾರದು, ಒಂದು ಉದ್ದಿನ ಚಡ್ಡಿ ಅದ್ಯಾವುದು ಹಾಕೊಂಡ್ಬಂದು ಕೂತಿರೋದು, ಯಾರು ಅರ್ಜಿ ಕೊಟ್ಟರೆ ಶ್ರೀನಿವಾಸ ಅರ್ಜಿ ಕೊಟ್ಟಂದ್ರೆ ಯಾಕೆ ಅಲಿನೇಷನ್ಗೆ ಆಗ್ಲೇ ಪಕ್ಕ ಕೊಟ್ಟವನೇ ನೀವು ಒಂದು ಅಗಲ ಕೊಡು ಅಂತ ಇನ್ನೊಬ್ಬರಿಗೆ ಕೊಡಿಸೋದು. ಬಿ ಡಿ ಓ ಯಾರೂ ನನ್ನ ಮೂರು ಗ್ರಾಮದಲ್ಲಿ ಹಲಗೂರು ಮತ ಇರಲಿ ಲಂಚ ಕೊಟ್ಟವನಿಂತ ಒಬ್ಬ ನಾಗರಿಕರು ನಮಗೆ ಹೇಳಿಲ್ಲ, ಪಡೆದವನಿ ಅಂತ ಹೇಳಿಲ್ಲ, ಕೇಳೋರಿ ಅಂತ ಹೇಳಿಲ್ಲ. ಗ್ರಾಮ ಪಂಚಾಯಿತಿ ಸದಸ್ಯ ಉಮೇಶ್ ಮಾತನಾಡಿ, ಗ್ರಾಮ ಪಂಚಾಯಿತಿಗೆ ಮಧ್ಯವರ್ತಿಗಳು ಇಲ್ಲದೆ ಯಾವುದೇ ಕೆಲಸಗಳನ್ನು ಮಾಡಿಕೊಡುತ್ತಿದ್ದ ನಿಷ್ಠಾವಂತ ಅಧಿಕಾರಿ ಶಶಿಧರ್ ಅವರ ಕಾರ್ಯವೈಖರಿಯನ್ನು ವಿವರಿಸಿ ಪ್ರತಿಯೊಬ್ಬ ಸಚಿವರಿಗೂ ಮುಖ್ಯಮಂತ್ರಿಯವರಿಗೆ ಹಾಗೂ ಶಾಸಕರಿಗೆ ನಾಗರಿಕರು ಪತ್ರ ಬರೆಯಬೇಕು, ಇಂತಹ ದಕ್ಷ ಅಧಿಕಾರಿಯ ಪರವಾಗಿ ನಿಂತರೆ ಮಾತ್ರ ನಾವು ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡಲು ಸಾಧ್ಯವಾಗುತ್ತದೆ ಎಂದರು. ಈ ವರ್ಗಾವಣೆ ನಡೀತಲ್ಲ, ಅವರೇನು ಕೆಲಸ ಮಾಡೋರು ಎನ್ನುವ ಜನರಿಗೆ ಗೊತ್ತು, ಅದ್ರ ಬಗ್ಗೆ ನಾವು ಮಾತಾಡೋದು ಬೇಡ. ಅವ್ರು ವರ್ಗಾವಣೆ ಹಿಂದಿನ ಅಂತಂದ್ರಲ್ಲ, ಅವ್ರು ಯಾವ ಮಟ್ಟಿಗಿನ ಸಾಧ್ಯ ಅಂತ ವಿಷಯ ತಿಳಿದು ಸ್ಥಳಕ್ಕೆ ಆಗಮಿಸಿದ ತಾಲೂಕು ಪಂಚಾಯಿತಿ ಇಒ ಸತೀಶ್ ರವರಿಗೆ ಪ್ರತಿಭಟನಾಕಾರರು ಪಿಡಿಒ ವರ್ಗಾವಣೆ ಮಾಡಿರುವುದನ್ನು ಪ್ರಶ್ನಿಸಿದರು. ಇದೇ ಪಂಚಾಯಿತಿಯಲ್ಲಿ ಅವರನ್ನು ಮುಂದುವರಿಸುವಂತೆ ಒತ್ತಾಯಿಸಿ ಸ್ಥಳಕ್ಕೆ ಹಿರಿಯ ಅಧಿಕಾರಿಗಳು ಬರುವವರೆಗೆ ಪ್ರತಿಭಟನೆ ಕೈಬಿಡುವುದಿಲ್ಲ ಎಂದು ಆಗ್ರಹ ಪಡಿಸಿದರು. ನಂತರ ಅಧಿಕಾರಿ ಸತೀಶ್ ಮಾತನಾಡಿ, ನಿಮ್ಮ ಮನವಿ ಪತ್ರವನ್ನು ನೀಡಿ ನಾನು ಮೇಲಿನ ಅಧಿಕಾರಿಗಳಿಗೆ ಸಲ್ಲಿಸಿ ಪ್ರಾಮಾಣಿಕವಾಗಿ ಪ್ರಯತ್ನಿಸುವುದಾಗಿ ಭರವಸೆ ನೀಡಿದ ನಂತರ ಪ್ರತಿಭಟನೆಯನ್ನು ಕೈಬಿಡಲಾಯಿತು. ಪ್ರತಿಭಟನೆಯಲ್ಲಿ ಅಶ್ವಥ್ ನಾರಾಯಣ್, ರವಿ, ರವೀಶ್, ಆನಂದ್, ವೀರಭದ್ರಯ್ಯ, ಗಂಗಾಧರ್, ಸಚಿನ್, ಕಿರಣ್ ಭಾಗವಹಿಸಿದ್ದರು. ಪಾಂಡುಪುರ ತಾಲೂಕಿನ ಐತಿಹಾಸಿಕ ಕುಂತಿಬೆಟ್ಟದಲ್ಲಿ ದುಷ್ಕರ್ಮಿಗಳಿಂದ ನಾಶವಾಗಿದ್ದಂತಹ ಪುರಾಣ ಪ್ರಸಿದ್ಧ ಕುಂತಿಬೆಟ್ಟದ ಒನಕೆಯನ್ನ ಪುನರ್ ನಿರ್ಮಿಸಿದ ಶಿಲ್ಪಿಗಳಿಗೆ ತಾಲೂಕಿನ ಚಿಕ್ಕಮಗಳಿ ಗ್ರಾಮದಲ್ಲಿ ಆತ್ಮೀಯವಾಗಿ ಅಭಿನಂದಿಸಲಾಯಿತು. ಕುಂತಿಬೆಟ್ಟದಲ್ಲಿ ಕುಂತಿಬೆಟ್ಟದ ಒನಕೆ ಇದೆಯಲ್ಲ, ಅದಕ್ಕೊಂದು ಇತಿಹಾಸ ಪ್ರಸಿದ್ಧವಾದಂತಹ ಹಿನ್ನೆಲೆ ಇದೆ ಮತ್ತು ಮಹತ್ವ ಇದೆ ಅನ್ನುವಂಥದ್ದು. ದುಷ್ಕರ್ಮಿಗಳು ಕುಡಿಯಕ್ಕೆ ಹೋಗ್ತಿದ್ರು, ಪಾನ ಮದ್ಯ ಮಾಡ್ಕೊಂಡು ಏನು ಮಾಡಿದ್ರು, ಒನಕೆನ ಹೊಡೆದಾಕ್ಬಿಟ್ರು, ಹಾಳು ಮಾಡಿಬಿಟ್ರು. ಸೊ ಅದು ನಾಗರಿಕರ ಮತ್ತು ಪ್ರವಾಸಿಗರ ಆಕ್ರೋಶಕ್ಕೂ ಕೂಡ ಕಾರಣವಾಗಿತ್ತು. ಆ ಕುಂತಿಬೆಟ್ಟದ ಒನಕೆಯನ್ನು ಅಲ್ಲಿನ ಶಿಲ್ಪಿಗಳು ಅತ್ಯಂತ ಜಾಗರೂಕವಾಗಿ ಅಷ್ಟೇ ಸುಂದರವಾಗಿ ಮತ್ತೆ ಮರಳಿ ಆ ಒನಕೆಯನ್ನು ಪುನರ್ನಿರ್ಮಾಣ ಮಾಡಿದ್ದಾರೆ. ಹೀಗೆ ಮಾಡಿದಂತಹ ಆ ಶಿಲ್ಪಿಗಳಿಗೆ ಚಿಕ್ಕಮರಳಿ ಗ್ರಾಮಸ್ಥರು ಆತ್ಮೀಯ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ತಾಲೂಕು ಪಂಚಾಯಿತಿ ಸದಸ್ಯೆ ಮಂಗಳಾ ನವೀನ್ ಕುಮಾರ್ ಅವರ ನೇತೃತ್ವದಲ್ಲಿ ಒನಕೆ ನಿರ್ಮಾಣ ಮಾಡಿದ ಶಿಲ್ಪಿಗಳಾದ ರೇವಣ್ಣಾಚಾರ್, ತಮ್ಮಣ್ಣಾಚಾರ್, ಪ್ರಕಾಶಾಚಾರ್, ಸುಜೇಂದ್ರಾಚಾರ್, ರಾಮಕೃಷ್ಣಾಚಾರ್, ಜ್ಞಾನೇಶಾಚಾರ್, ಚಂದ್ರಾಚಾರ್, ವಿಶ್ವನಾಥಾಚಾರ್ ಹಾಗೂ ಸುಜ್ಞಾನಾಚಾರ್ ಅವರನ್ನ ಗೌರವಿಸಲಾಯಿತು. ಆ ಪದಾರ್ಥ ತಂದು ಆ ಜಾಗಕ್ಕೆ ಸಾಕ್ಷೋದು ಹೆಂಗೆ ಅಂತ ನಮಗೆ ದೊಡ್ಡ ಅಘಾತಗತವಾಯಿತು. ಅಘಾತಗತವಾದಾಗ ಏನೋ ದೇವ್ರ ಮೇಲೆ ಭಾರ ಹಾಕ್ಬಿಡಿ, ಎಲ್ಲಾರ್ಗೂ ಒಂದೇ ಮನುಷ್ಯ ಬಂದ್ಬಿಡ್ತು. ಏನಾರ ಆಗ್ಲಿ, ನಮ್ದು ಇದು ಪುರಾತನ ಕಾಲದಿಂದ ಉಳಿದಿರುವಂತ ಇದು, ಇದ ನಾವು ಒಂದು ಏನಾರ ಸಾಧನೆ ಮಾಡ್ಬಿಡಮ್ಮ ಜೀವನದಲ್ಲಿ ಹುಟ್ಟಿ ಮನುಷ್ಯನಾಗಿ ಅಂತ ಹೇಳ್ಬಿಟ್ಟು ನಾವೆಲ್ಲಾರು ಒಬ್ಬ ಜನ ಒಂದು ಮನಸ್ಸು ಮಾಡಿ ಆಯ್ತು ಅಂತ ಅನ್ಬಿಟ್ಟು ಒಪ್ಕೊಂಡು ಈ ಕೆಲಸವನ್ನು ನಾವು ಈ ವೇಳೆ ನವೀನ್, ಚೇತನ್, ಶಿವಕುಮಾರ್, ಪುನೀತ್ ಉಪಸ್ಥಿತರಿದ್ದರು. ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ರಕ್ತದಾನಿಗಳಿಂದ ಅತಿ ಹೆಚ್ಚು ರಕ್ತ ಸಂಗ್ರಹಣೆ ಮಾಡಿ ದಾಖಲೆ ಬರೆದಿರುವ ಮಳವಳ್ಳಿ ತಾಲೂಕಿನ ಯುವ ಮಿತ್ರರ ಬಳಗ ಇದೀಗ ಮೈ ಮೇಲೆ ಸರಿಯಾದ ಬಟ್ಟೆ ಇಲ್ಲದೆ ಅರೆಬೆತ್ತಲೆಯಾಗಿ ಪಟ್ಟಣದಲ್ಲಿ ತಿರುಗಾಡುತ್ತಿದ್ದಂತಹ ಮಾನಸಿಕ ಅಸ್ವಸ್ಥನೊಬ್ಬನನ್ನು ಸ್ವಚ್ಛಗೊಳಿಸಿ ಹೊಸ ಬಟ್ಟೆಯನ್ನು ತೊಡಿಸುವ ಮೂಲಕ ಮಾನವೀಯತೆಯನ್ನು ಮೆರೆದಿದ್ದಾರೆ. ಮನುಷ್ಯನ ಹುಟ್ಟಿದ ಮೇಲೆ ಭಾಗಶಃ ಇದು ಬಹಳ ಮುಖ್ಯ ಅನಿಸುತ್ತೆ ಮನುಷ್ಯನಿಗೆ. ಎಷ್ಟು ಸರ್ ನಾವು ದುಡ್ಡು ಕೊಟ್ಟರೆ ಅದು ಉಳಿಯೋದಿಲ್ಲ, ಬೇರೇನು ಕೊಟ್ಟರು ಉಳ್ಕೊಳ್ಳೋದಿಲ್ಲ. ಆದರೆ ಒಬ್ಬ ಅಸ್ವಸ್ಥ ಅಸ್ವಸ್ಥ ಅಂದರೆ ಮಾನಸಿಕ ಕಿನ್ನತನ, ಅದವನು ಅವನು ಕಂಡ್ರೆ ಇವತ್ತು ಅಸ್ಪುಸರ ರೀತಿಯಲ್ಲಿ ನಡ್ಕೊಳ್ಳುವಂಥ ರೀತಿ
ದೂರ ಹೋಗು ಅನ್ನುವಂಥ ರೀತಿ, ಅವ್ರನ್ನ ಮುಟ್ಕಿಸ್ಕೋಬೇಡಿ ಅನ್ನುವಂಥ ರೀತಿ, ಇಂಥ ಸಂದರ್ಭದಲ್ಲಿ ಆ ಯುವಕ ಮಿತ್ರರ ಆ ಮಾನವೀಯ ಕಾರ್ಯ ನಿಜಕ್ಕೂ ಕೂಡ ಅರ್ಥಪೂರ್ಣ. ಆ ಆತನನ್ನು ಸ್ವಚ್ಛಗೊಳಿಸಿ ಅಂದರೆ ಸ್ನಾನ ಮಾಡಿಸಿ ಆತನಿಗೆ ಹೊಸ ಬಟ್ಟೆ ತೊಡಿಸಿ ಒಂದು ಹೊಸ ಸ್ಪರ್ಶವನ್ನು ಕೊಟ್ಟಿದ್ದಾರೆ. ಇದು ಮಾನವೀಯ ಕಾರ್ಯ ಅನ್ನುವಂಥದ್ದು. ಈ ರೀತಿ ಯುವ ಜನಾಂಗ ಅಥವಾ ಯುವಕರು ಈ ರೀತಿಯ ಮಾನವೀಯ ಕಾರ್ಯಗಳಿಗೆ ತಮ್ಮನ್ನು ತೊಡಸ್ಕೊಂಡ್ರೆ ಮಾನವೀಯತೆಗೆ ಕೂಡ ಒಂದು ಹೊಸ ಅರ್ಥ ಬರುತ್ತೆ. ಮಳವಳ್ಳಿ ತಾಲೂಕಿನ ಲಿಂಗಪಟ್ಟಣ ಶಾಲೆಯ ಮುಖ್ಯ ಶಿಕ್ಷಕ ಸುಂದರಪ್ಪ ಅವರ ನೇತೃತ್ವದಲ್ಲಿ ಸಂಘಟನೆಯ ಯುವಕರು, ಪೊಲೀಸ್ ಆರಕ್ಷಕರು ಸೇರಿ ಪಟ್ಟಣದಲ್ಲಿ ಅರೆಬೆತ್ತಲೆಯಾಗಿ ಅಲೆದಾಡುತ್ತಿದ್ದ ಮಾನಸಿಕ ಅಸ್ವಸ್ಥನೊಬ್ಬನಿಗೆ ತಲೆ ಕೂದಲನ್ನು, ಮೀಸೆ ಗಡ್ಡವನ್ನು ತೆಗೆಸಿದರಲ್ಲದೆ ಎಲ್ಲ ಯುವಕರು ಸೇರಿ ಆತನಿಗೆ ಸ್ನಾನ ಮಾಡಿಸುವ ಮೂಲಕ ಆತನನ್ನು ಸಂಪೂರ್ಣವಾಗಿ ಶುಭ್ರಗೊಳಿಸಿದರು. ಇಷ್ಟಲ್ಲದೆ ಸಂಘಟನೆಯ ಜಯಕುಮಾರ್ ಅವರು ಕೊಡಿಸಿದ ಹೊಸ ಬಟ್ಟೆಗಳನ್ನು ಆತನಿಗೆ ತೊಡಿಸುವ ಮೂಲಕ ಆತನ ಚಿತ್ರಣವನ್ನು ಬದಲಿಸಿದರು. ನಂತರ ಮಾತನಾಡಿದ ಸುಂದರಪ್ಪ ಅವರು, ಈಗಾಗಲೇ ಹಲಗೂರಿನಲ್ಲಿ ಇದೇ ರೀತಿಯ ಮಾನಸಿಕ ಅಸ್ವಸ್ಥನನ್ನು ಶುಭ್ರಗೊಳಿಸಿ ಆತನಿಗೆ ಹೊಸ ರೂಪ ನೀಡಲಾಗಿದ್ದು, ಇದೀಗ ಮಳವಳ್ಳಿ ಪಟ್ಟಣದಲ್ಲಿ ಸಹ ಮಾನಸಿಕ ಅಸ್ವಸ್ಥನೊಬ್ಬನನ್ನು ಸ್ವಚ್ಛಗೊಳಿಸಲಾಗಿದೆ. ಮುಂದೆ ಇದೇ ರೀತಿ ತಾಲೂಕಿನಾದ್ಯಂತ ಇರುವ ಮಾನಸಿಕ ಅಸ್ವಸ್ಥರನ್ನು ಸ್ವಚ್ಛಗೊಳಿಸುವ ಕಾರ್ಯ ಮುಂದುವರಿಸುವುದರ ಜೊತೆಗೆ ಅವರ ಆರೋಗ್ಯ ತಪಾಸಣೆ ಮಾಡಿಸಿ ಚಿಕಿತ್ಸೆ ಕೊಡಿಸುವ ಕಾರ್ಯ ಹಮ್ಮಿಕೊಳ್ಳಲಾಗುವುದು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಪ್ರಭು ಬೋರೇಗೌಡ, ಅಖಿಲ್ ಸಿದ್ದೇಶ್ ಮತ್ತಿತರರು ಉಪಸ್ಥಿತರಿದ್ದರು. ಮಳವಳ್ಳಿ ತಾಲೂಕಿನ ಹೊಸದೊಡ್ಡಿ ಗ್ರಾಮದ ಹೊಂಗೀರಣ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಫೌಂಡೇಶನ್ ವತಿಯಿಂದ ಮಳವಳ್ಳಿ ಪಟ್ಟಣದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಕೊರೋನಾದ ಬಗ್ಗೆ ಅರಿವು ಮತ್ತು ಉಚಿತ ಮಾಸ್ಕ್ ವಿತರಣಾ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ಸಾರ್ವಜನಿಕರಿಗೆ ಕರೋನಾ ಕುರಿತು ಜಾಗೃತಿ ಮೂಡಿಸಿ ಉಚಿತವಾಗಿ ಮಾಸ್ಕ್ಗಳನ್ನು ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಟ್ರಸ್ಟ್ನ ಅಧ್ಯಕ್ಷರಾದ ಮಹದೇವು, ಪ್ರಪಂಚದಾದ್ಯಂತ ಕರೋನಾ ವೈರಸ್ ವೇಗವಾಗಿ ಹರಡುತ್ತಿದ್ದು ಸಾರ್ವಜನಿಕರು ಮಾಸ್ಕ್ ಅನ್ನು ಕಡ್ಡಾಯವಾಗಿ ಧರಿಸಬೇಕಾಗಿದೆ. ಆದರೆ ಮಾಸ್ಕ್ ಕೊಳ್ಳಲು ಸಾಮರ್ಥ್ಯವಿಲ್ಲದ ಜನ ಮಾಸ್ಕ್ ಇಲ್ಲದೆ ಓಡಾಡುತ್ತಿದ್ದು ಅಂತಹ ಜನರಿಗೆ ಉಚಿತವಾಗಿ ಮಾಸ್ಕ್ ವಿತರಿಸಲಾಗುತ್ತಿದೆ ಎಂದರು. ಟೆಸ್ಟ್ ಮಾಡಿಬಿಟ್ಟು ನೆಕ್ಸ್ಟು ಆಸ್ಪತ್ರೆ ಕರ್ಕೊಳ್ತೀವಿ, ಆಸ್ಪತ್ರೆ ಕರ್ಕೊಬಿಟ್ಟು ಒಂದು ECG ರಕ್ತ ಪರೀಕ್ಷೆ ಮಾಡಿಬಿಟ್ಟು ಪುನಃ ಮನೆಯಲ್ಲೇ ಮನೆಗೆ ಕಳಿಸ್ಕೊಡ್ತೀವಿ ಟ್ರೀಟ್ಮೆಂಟ್ಗೆ. ಈಗ ಆಸ್ಪತ್ರೆ ಕರ್ಕೊಬಿಟ್ಟು ಕೋವಿಡ್ ಟೆಸ್ಟ್ ಪಾಸಿಟಿವ್ ಬಂದಂತೆ ಆಸ್ಪತ್ರೆ ಕರ್ಕೊಂಡು ಕೂಡ ಕೊಡ್ತಾರೆ, ಅಲ್ಲಿ ಕೂಡ ಹಾಕ್ತಾರೆ ಅಂತ ಭಯ ಪಡ್ಕೋಬೇಡಿ. ಯಾವುದೇ ಕಾರಣಕ್ಕೂ ಯಾವ ಭಯ ಪಡಬಾರ್ದು. COVID-19 ಅನ್ನೋದು ಇನ್ನೂ 2 ವರ್ಷಗಳ ಕಾಲ ಚಿಕಿತ್ಸೆ ಮತ್ತು ವ್ಯಾಕ್ಸಿನ್ ಬರೋ ಗಂಟ ನಾವು ಎಚ್ಚರಕವಾಗಿರ್ಬೋದು. ಈ ಸಂದರ್ಭದಲ್ಲಿ ತಾಲೂಕು ಆರೋಗ್ಯಾಧಿಕಾರಿಗಳಾದ ಡಾಕ್ಟರ್ ವೀರಭದ್ರಪ್ಪ ಮಾತನಾಡಿ, ಮಾಸ್ಕ್, ಸ್ಯಾನಿಟೈಸರ್ ಕಡ್ಡಾಯ ಬಳಕೆ ಹಾಗೂ ಸಾಮಾಜಿಕ ಅಂತರ ಕಾಯ್ದುಕೊಳ್ಳುವುದರ ಜೊತೆಗೆ ಕರೋನಾ ಹಿನ್ನೆಲೆಯಲ್ಲಿ ಪ್ರತಿ ಗ್ರಾಮದಲ್ಲೂ ಕರೋನಾ ಟೆಸ್ಟ್ ಅನ್ನು ಉಚಿತವಾಗಿ ಮಾಡುತ್ತಿದ್ದು ಸಾರ್ವಜನಿಕರು ಯಾವುದೇ ಮುಜುಗರವಿಲ್ಲದೆ ಟೆಸ್ಟ್ ಮಾಡಿಸಿಕೊಳ್ಳಬೇಕು ಎಂದರು. ಈ ಸಂದರ್ಭದಲ್ಲಿ ಎನ್ಎಲ್ ಭರತ್ರಾಜ್, ಚಿಕ್ಕಮೊಗಣ್ಣ, ಸಿದ್ದೇಗೌಡ, ಸೋಮಣ್ಣ, ಕರಿಯಪ್ಪ, ದಾಸಬೋಯಿ, ಉಮೇಶ್, ಶ್ರೀನಿವಾಸ್, ಶಂಕರ್, ದೀಪು, ಅಂದಾನಿ ಶ್ರೀನಿವಾಸ್, ನಂದ ಸೇರಿದಂತೆ ಹಲವು ಮುಖಂಡರು ಹಾಜರಿದ್ದರು. ರಾಜ್ಯ ಮುಖ್ಯ ಚುನಾವಣಾ ಆಯುಕ್ತರಾದ ಸಂಜೀವ್ ಕುಮಾರ್ ಅವರು ಇತ್ತೀಚೆಗೆ ಮೇಲುಕೋಟೆಯ ಚಲುವನಾರಾಯಣ ಸ್ವಾಮಿ ದೇವಾಲಯಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದರು. ವಿಶೇಷವಾಗಿ ಏನಂತಂದರೆ, ಸಂಜೀವ್ ಕುಮಾರ್ ಅವರು ಮಂಡ್ಯ ಜಿಲ್ಲಾಧಿಕಾರಿಗಳಾಗಿ ಕೆಲಸ ಮಾಡಿದರು, ಉತ್ತಮ ಆಡಳಿತಗಾರ ಅಂತ ಹೆಸರು ತೆಗೆದುಕೊಂಡಿದ್ದರು. ಬಹುಶಃ ಅವರು ಆ ಸಂದರ್ಭದಲ್ಲಿ ಸುದ್ದಿಗಾರರ ಜೊತೆ ಮಾತನಾಡ್ತಾ ತಾವು ಹಿಂದೆ ಜಿಲ್ಲಾಧಿಕಾರಿಗಳಾಗಿದ್ದಂತಹ ಮಾಡಿದ ಕೆಲಸ ಕಾರ್ಯಗಳ ಬಗ್ಗೆ ಒಂದಷ್ಟು ಮೆಲುಕು ಕೂಡ ಹಾಕಿದ್ದಾರೆ ಅನ್ನುವಂಥದ್ದು. ಅವರು ದೇವರ ಸನ್ನಿಧಿಗೆ ಮುಂದೆ ವಿಶೇಷ ಪೂಜೆಯನ್ನು ಕೂಡ ಸಲ್ಲಿಸಿದ್ದಾರೆ. ಆ ಕಾರ್ಯಕ್ರಮದ ಒಂದು ವರದಿ ಇಲ್ಲಿದೆ. ಕುಟುಂಬ ಸಮೇತರಾಗಿ ದೇವಾಲಯಕ್ಕೆ ಆಗಮಿಸಿದ ಅವರಿಗೆ ಪೂರ್ಣ ಕುಂಭ ಸ್ವಾಗತ ನೀಡಲಾಯಿತು. ನಂತರ ಅವರು ಇಷ್ಟಾರ್ಥ ಸಿದ್ಧಿಗಾಗಿ ಶ್ರೀ ಚಲುವನಾರಾಯಣ ಸ್ವಾಮಿ, ಯದುಗಿರಿ ನಾಯಕಿ ಅಮ್ಮನವರು, ಆಚಾರ್ಯ ರಾಮಾನುಜರ ದರ್ಶನ ಪಡೆದು ವಿಶೇಷ ಪೂಜೆ ಸಲ್ಲಿಸಿದರು. ದೇವಾಲಯದ ಭೇಟಿಯ ವೇಳೆ ಆಯುಕ್ತರು ಜಿಲ್ಲೆ ಮತ್ತು ದೇವಾಲಯದಲ್ಲಿ ತಮ್ಮ ಕರ್ತವ್ಯವನ್ನು ಮೆಲುಕು ಹಾಕಿದರು. ಇದೇ ವೇಳೆ ದೇವಾಲಯದ ಇತಿಹಾಸ ಮತ್ತು ಮಹತ್ವಗಳ ಬಗ್ಗೆ ಮಾಹಿತಿ ಪಡೆದುಕೊಂಡರು. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಡಾಕ್ಟರ್ ಎಂ ಬಿ ವೆಂಕಟೇಶ್, ಶೈಲಜಾ, ಶಿವಾನಂದ ಮೂರ್ತಿ, ಮಂಗಳಮ್ಮ, ಪ್ರಮೋದ್ ಪಾಟೀಲ್ ಭಾಗವಹಿಸಿದ್ದರು. ಕನ್ನಡ ನಾಡಿನ ಕಲೆ ಮತ್ತು ಸಂಸ್ಕೃತಿಯ ಉಳಿವಿಗಾಗಿ ತಮ್ಮನ್ನು ತೊಡಗಿಸಿಕೊಂಡಿರುವ ರಂಗಭೂಮಿ ಕಲಾವಿದರ ಬದುಕು ದುಸ್ಥಿತಿಯಲ್ಲಿದ್ದು, ನಮ್ಮ ನೋವುಗಳನ್ನು ಸರ್ಕಾರದ ಕೊರೋನಾ ಹೊಡೆತದಿಂದ ಕನ್ನಡ ನಾಡಿನ ಕಲೆಯ ಮತ್ತು ಸಂಸ್ಕೃತಿಯ ಉಳಿವಿಗಾಗಿ ತಮ್ಮನ್ನು ಗಮನಕ್ಕೆ ತರಲು ಮಂಡ್ಯ ಜಿಲ್ಲಾ ಪೌರಾಣಿಕ ರಂಗಭೂಮಿ ನಿರ್ದೇಶಕರು ಹಾಗೂ ವಾದ್ಯಗಾರರ ಟ್ರಸ್ಟ್ ಆರಂಭಿಸಲಾಗಿದ್ದು, October 21 ಆದಿಚುಂಚನಗಿರಿಯಲ್ಲಿ ಉದ್ಘಾಟನೆಗೊಳ್ಳಲಿದೆ ಎಂದು ಟ್ರಸ್ಟ್ ಕಾರ್ಯದರ್ಶಿಗಳಾದ ಮಹೇಶ್ ಕರಡ್ಯ ತಿಳಿಸಿದರು. ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಕರೋನಾ ಸಂದರ್ಭದಲ್ಲಿ ಯಾವುದೇ ನಾಟಕಗಳು ಆಯೋಜನೆಯಾಗದ ಕಾರಣ ನಮ್ಮ ಕುಟುಂಬಗಳು ಸಂಕಷ್ಟಕ್ಕೆ ಸಿಲುಕಿವೆ. ಸರ್ಕಾರ ಪರಿಹಾರ ಧನ ಘೋಷಣೆ ಮಾಡಿದರೂ ಕೂಡ ಅದಾವುದೂ ನಮಗೆ ಸರಿಯಾಗಿ ದೊರೆತಿಲ್ಲ ಎಂದು ವಿಷಾದ ವ್ಯಕ್ತಪಡಿಸಿದರು. ಈ ಹಿನ್ನೆಲೆಯಲ್ಲಿ ಟ್ರಸ್ಟನ್ನು ಆರಂಭಿಸಲಾಗುತ್ತಿದ್ದು, ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಸಚಿವರಾದ ಸಿಟಿ ರವಿ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ ಎಂದರು. ನಮ್ಮ ಒಂದು ಟ್ರಸ್ಟ್ಗೆ ಒಂದು ನಿವೇಶನವನ್ನು ಕೊಟ್ಟು ನಾವು ಸಂಘಟಿತರಾಗೋದಕ್ಕೆ ಇನ್ನೂ ಅನುಕೂಲ ಆಗ್ತದೆ. ಇನ್ನೂ 10 ಹಲವಾರು ಸಮಸ್ಯೆಗಳನ್ನು ಇದು ಮಾಡಿದ್ವಿ. ಮತ್ತು ನಮ್ಮ ಕಲಾವಿದರ ಹೆಣ್ಣು ಮಕ್ಕಳಿಗೆ ಮದುವೆಗೆ ಪ್ರೋತ್ಸಾಹ ಧನ ಕೊಡಲಿ.
ಇನ್ನೂ ಹಲವಾರು ನಾವು ಸಮಸ್ಯೆಗಳನ್ನು ಕೇಳಿದ್ದೀವಿ ಮತ್ತು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಒಂದು ಬಯಲು ರಂಗಮಂದಿರ ಇಲ್ಲ ಒಂದು ಬಯಲು ರಂಗಮಂದಿರ ಬೇಕು ಇದನ್ನು ನಾವು ಕೂಡ ಸರ್ಕಾರದ ಗಮನಕ್ಕೆ ಸೆಳೆಯೋಣ ಅಂತೇಳಿ ಒಂದು ಇದು ಮಾಡಿದ್ದೀವಿ ಅದೇ ರೀತಿ ಕಲಾಮಂದಿರದಲ್ಲಿ ಇದುವರೆಗೂ ಕೂಡ ಒಂದು ಅಭ್ಯಾಸ ಭವನ ಇಲ್ಲ ಬೇರೆ ನಾವು ಅಭ್ಯಾಸ ಮಾಡ್ಕೊಂಡ ಕಲಾಮಂದಿರದೊಳಗೆ ಬರಬೇಕು ಟ್ರಸ್ಟ್ನ ಅಧ್ಯಕ್ಷರಾದ ಕುಮಾರಸ್ವಾಮಿ ಮಾತನಾಡಿ ನಾಟಕಗಳನ್ನು ಪ್ರೋತ್ಸಾಹಿಸುವ ಮೂಲಕ ಗ್ರಾಮೀಣ ಪ್ರದೇಶದ ಜನ ನಮ್ಮನ್ನು ಸಲಹುತ್ತಿದ್ದರು ಈಗ ಎಲ್ಲಿಯೂ ನಾಟಕ ನಡೆಯುವುದರಿಂದ ನಾವು ಸಂಕಷ್ಟಕ್ಕೆ ಸಿಲುಕಿದ್ದೇವೆ ಎಂದರು ನಮಗೊಂದು ಗೌರವ ಸಿಗಬೇಕು ಯುವ ಕಲಾವಿದರು ಇದ್ದಾರೆ ಈಗ ನಾವೆಲ್ಲ ಹೋದ್ರೆ ಈಗ ನೀವು ಏನು ಕೆಲಸ ಮಾಡ್ತೀರಾ ಅಂತ ಕೇಳ್ತಾರೆ ನಮ್ಮನ್ನು ಈಗ ಸರ್ಕಾರದ ಯಾವ್ದಾರ ಒಂದು ಇದಕ್ಕೆ ಹೋದರೆ ನಿಮ್ಮ ದುಡ್ಡು ಏನು ಕೆಲಸ ಮಾಡ್ತೀರಾ ನೀವೇನು ಇದು ಮಾಡ್ತೀರಾ ಅಂತ ಕಲಾವಿದರು ಅಂದರೆ ಏನು ಕಲಾವಿದರು ಕೂಲಿ ಅಂತ ಬರೀತಾರೆ ಕೂಲಿನೇ ನಿಜ ಆದರೆ ಕಲಾವಿದರು ಅಂತ ಒಂದು ಮೆನ್ಷನೇ ಇಲ್ವಲ್ಲ ದಯಮಾಡಿ ಅದನ್ನು ಮೆನ್ಷನ್ ಆಗೋ ಥರ ಎಷ್ಟೋ ಜನ ಕಲಾವಿದರು ಬಾಡಿಗೆ ಮನೆಯಲ್ಲಿದ್ದಾರೆ ಬಾಡಿಗೆ ಕಟ್ಟೋಕ್ಕಾಗ್ತಾಯಿಲ್ಲ ಅವ್ರಿಗೊಂದು ನಿವೇಶನ ಮಂಡ್ಯದಲ್ಲಿ ಎಲ್ಲೂ ಇಲ್ಲ ಕಲಾವಿದರಿಗೆ ನಿವೇಶನ ಅಂತ ಮಾಡೇ ಇಲ್ಲ ದಯಮಾಡಿ ಅದೆಲ್ಲ ನಮಗೆ ನೆರವೇರಿಸ್ಕೊಡ್ಬೇಕಂತ ಸರ್ಕಾರಕ್ಕೆ ನಾವು ಮನೆ ಇದು ಮಾಡ್ತಾ ಇದ್ದೀವಿ ಗೋಷ್ಠಿಯಲ್ಲಿ ಕಾರಸವಾಡಿ ಸುರೇಶ್ ಗುಂಡಣ್ಣ ಪುಟ್ಟಸ್ವಾಮಿ ಕುಮಾರ್ ಉಪಸ್ಥಿತರಿದ್ದರು ಜಿಲ್ಲೆ ಸಂಘಟನೆಗಿಂತಲೂ ಕೆಆರ್ಪೇಟೆ ತಾಲೂಕು ಸಂಘಟನೆ ಅತ್ಯಂತ ಬಲಿಷ್ಠವಾಗಿದೆ ಮುಂದಿನ ದಿನಗಳಲ್ಲಿ ಈ ಸಂಘಟನೆ ಮತ್ತಷ್ಟು ಶಕ್ತಿಯುತವಾಗಲಿದೆ ಎಂದು ಜಯ ಕರ್ನಾಟಕ ಸಂಘಟನೆಯ ಅಧ್ಯಕ್ಷರಾದ ಯೋಗಣ್ಣ ಕೆಆರ್ಪೇಟೆಯಲ್ಲಿ ತಿಳಿಸಿದ್ದಾರೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸಂಘಟನೆಗೆ ಸೇರ್ಪಡೆಗೊಂಡ ನೂತನ ಸದಸ್ಯರನ್ನು ಅವರು ಸ್ವಾಗತಿಸಿದರು ನಂತರ ಮಾತನಾಡಿದ ಅವರು ಕೆಆರ್ಪೇಟೆ ತಾಲೂಕು ಅಧ್ಯಕ್ಷರಾದ ಕುಮಾರ್ ಅವರ ನೇತೃತ್ವದಲ್ಲಿ ಸಂಘಟನೆ ಹಲವಾರು ಅನ್ಯಾಯಗಳ ವಿರುದ್ಧ ಧ್ವನಿ ಎತ್ತಿದ್ದು ಮುಂದಿನ ದಿನಗಳಲ್ಲಿ ಜಿಲ್ಲೆಯಾದ್ಯಂತ ಮತ್ತಷ್ಟು ಬಲಗೊಳ್ಳಲಿದೆ ಎಂದರು ಬರೀ ನಾನು ಅಧ್ಯಕ್ಷ ಉಪಾಧ್ಯಕ್ಷ ಕಾರ್ಯಾಧ್ಯಕ್ಷ ಸಂಚಾಲಕ ಸಂಘಟನಾ ಕಾರ್ಯದರ್ಶಿ ಬರೀ ಇಷ್ಟಕ್ಕೆ ಮಾತ್ರ ಸೀಮಿತ ಆಗಿರ್ಬೋದು ದಯಮಾಡಿ ಅರ್ಥ ಮಾಡ್ಕೊಳ್ಳಿ ಸಂಘಟನೆ ಹಿಂದೆ ಏನಿತ್ತು ಈಗ ಆಗ್ತಾ ಇದೆ ಅಂತ ನೀವೇ ನಿಮ್ಮ ಮನಸ್ಥಿತಿ ಯೋಚನೆ ಮಾಡಿ ಈ ಸಂದರ್ಭದಲ್ಲಿ ರವೀಂದ್ರ ಶಿವಕುಮಾರ್ ಆನಂದ್ ಲೋಕೇಶ್ ಸೇರಿದಂತೆ ಇತರೆ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಪಾಂಡುಪುರ ತಾಲೂಕಿನ ಚಿಕ್ಕಮರಳಿ ಗ್ರಾಮದಲ್ಲಿ ತಾಲೂಕು ಪಂಚಾಯಿತಿ ಅನುದಾನದಲ್ಲಿ ನಿರ್ಮಿಸಲಾಗುತ್ತಿರುವ ಕಾಂಕ್ರೀಟ್ ರಸ್ತೆ ಕಾಮಗಾರಿಗೆ ತಾಲೂಕು ಪಂಚಾಯಿತಿ ಸದಸ್ಯೆ ಮಂಗಳಾ ನವೀನ್ ಕುಮಾರ್ ಭೂಮಿ ಪೂಜೆ ನೆರವೇರಿಸಿದರು 3 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗುತ್ತಿರುವ ಕಾಂಕ್ರೀಟ್ ರಸ್ತೆ ಕಾಮಗಾರಿಗೆ ಅವರು ಚಾಲನೆ ನೀಡಿದರು ಸಂದರ್ಭದಲ್ಲಿ ಸುರೇಶ್ ಮಾಧವನ್ ಚಿಕ್ಕಮರಳಿ ನವೀನ್ ಚೇತನ್ ಶಿವಕುಮಾರ್ ಪುನೀತ್ ಹಾಜರಿದ್ದರು ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್ ಕೊರೋನಾ ಹಿನ್ನೆಲೆಯಲ್ಲಿ ಮಂಡ್ಯದಲ್ಲಿ ಸರಳ ಕನ್ನಡ ರಾಜ್ಯೋತ್ಸವ ಆಚರಣೆಗೆ ನಿರ್ಧಾರ ಜಿಲ್ಲಾಧಿಕಾರಿಗಳ ನೇತೃತ್ವದ ಅಧಿಕಾರಿಗಳ ಸಭೆಯಲ್ಲಿ ನಿರ್ಣಯ ಮೆರವಣಿಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಂಪೂರ್ಣ ರದ್ದು ಮೇಕೆ ಫಾರಂನಿಂದ 19 ಮೇಕೆಗಳನ್ನು ಕದ್ದೊಯ್ದ ಖದೀಮರು ಹಲಗೂರು ಸಮೀಪ ಗೊಲ್ಲಹಳ್ಳಿಯಲ್ಲಿ ಘಟನೆ ಬದುಕಿನ ಆಸರೆ ಕಳೆದುಕೊಂಡು ಕಣ್ಣೀರಿಟ್ಟ ಅನ್ನದಾತ ಮಧುವಣಗಿತ್ತಿಯಂತೆ ಶೃಂಗಾರಗೊಂಡ ಸಾಂಸ್ಕೃತಿಕ ನಗರಿ ಮೈಸೂರು ಎತ್ತ ನೋಡಿದರೂ ಬಣ್ಣ ಬಣ್ಣದ ವಿದ್ಯುತ್ ದೀಪಾಲಂಕಾರಗಳ ಶೃಂಗಾರ ಕಣ್ಮನ ಸೆಳೆಯುತ್ತಿರುವ ಪ್ರಮುಖ ರಸ್ತೆಗಳು ಪಿಡಿಒ ವರ್ಗಾವಣೆಗೆ ವ್ಯಾಪಕ ಖಂಡನೆ ಹಲಗೂರಿನಲ್ಲಿ ಗ್ರಾಮಸ್ಥರಿಂದ ಪ್ರತಿಭಟನೆ ವರ್ಗಾವಣೆ ವಾಪಸ್ ಪಡೆಯಲು ಆಗ್ರಹ ಮಾನವೀಯತೆ ಮೆರೆಯುತ್ತಿರುವ ಮಳವಳ್ಳಿಯ ಯುವಕರು ಮಾನಸಿಕ ಅಸ್ವಸ್ಥರನ್ನು ಆರೈಕೆ ಮಾಡುತ್ತಿರುವ ಪರಿ ಆರೋಗ್ಯ ತಪಾಸಣೆಗೆ ಚಿಂತನೆ ಮೇಲುಕೋಟೆಗೆ ರಾಜ್ಯ ಚುನಾವಣಾ ಆಯುಕ್ತ ಸಂಜೀವ್ ಕುಮಾರ್ ಭೇಟಿ ತಿರುವನಾರಾಯಣನಿಗೆ ವಿಶೇಷ ಪೂಜೆ ಮಂಡ್ಯ ಜಿಲ್ಲೆಯಲ್ಲಿ ತಮ್ಮ ಕರ್ತವ್ಯ ನಿರ್ವಹಣೆ ಬಗ್ಗೆ ಮೆಲುಕು ಹಾಕಿದ ಆಯುಕ್ತರು ಇದಿಷ್ಟು ಇವತ್ತಿನ ಸುದ್ದಿಗಳು ಸ್ವರ್ಣ ಟಿವಿ ಇದು ಬಾಂಧವ್ಯಗಳ ಬೆಸುಗೆ ನಮಸ್ಕಾರ